ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕು ಓಕಳಿ ಗ್ರಾಮ ಪಂಚಾಯಿತಿಯಲ್ಲಿ 2022 23 ಮತ್ತು 23 24 ನೇಯ 15ನೇ ಹಣಕಾಸು ಯೋಜನೆಯ ಅನುದಾನಗಳನ್ನು ಕಾಮಗಾರಿಯು ಕೈಗೊಳ್ಳದೆ ಹಾಗೂ ಪರಿಕರಗಳನ್ನು ಖರೀದಿಸದೆ ಓಚರ್ ಸೃಷ್ಟಿ ಮಾಡಿ ಬಾರಿ ಅವ್ಯವಹಾರ ಮಾಡಿ ಹಣ ಲಪಟಾಯಿಸಿದ ಗ್ರಾಮ ಪಂಚಾಯಿತಿಯ ಪಿಡಿಒ ಪ್ರವೀಣ್ ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅಲ್ಕಾ ಸುನಿಲ್ ಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಕಟ್ಟಿಯವರು ಸುದ್ದಿಗಾರರೊಂದಿಗೆ ಮಾತನಾಡಿ ಆರೋಪವನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ಓಕಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್‌ಕೆಎಸ್ ಟಿವಿ 4 ಕಲಬುರಗಿ ಕಮಲಾಪುರ ತಾಲೂಕಿನಲ್ಲಿ ಬರತಕ್ಕಂತ ಓಕಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತುಗೊಳಿಸುವ ಕೃತ್ಯನಪ್ಪಂದ್ರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಇವತ್ತು ಓಕಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರತಕ್ಕಂತ ಪ್ರವೀಣ್ ಕುಮಾರ್ ಅಂತಕಂತವರು ಏನಪ್ಪಾ ಅಂದ್ರೆ ಫೆಬ್ರವರಿ 15ನೇ ತಾರೀಕು ಬಂದ ಏನಪ್ಪಾ ಅಂದ್ರೆ ಅವರು ಕಾರ್ಯ ಜಾಯಿನ್ ಆಗಿರ್ತಾರೆ ಆ ಸುಮಾರು ಜಾಯಿನ್ ಆಗಿರ್ತ ತಕ್ಷಣನೇ ಏನೋ 15ನೇ ಹಣಕಾಸಿನಲ್ಲಿ ಇರತಕ್ಕಂತ ಹಣವನ್ನ ಏನಪ್ಪಾ ಅಂದ್ರೆ ಲಪಟಾಯಿಸುವಲ್ಲಿ ಏನಪ್ಪಾ ಅಂದ್ರೆ ಮುಂಚೂಣಿಯಲ್ಲಿ ಇದ್ದಾರೆ ಯಾವದೇ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಏನಪ್ಪಾ ಅಂದ್ರೆ ಜಿಬಿ ಮೀಟಿಂಗ್ ನಲ್ಲಿ ಚರ್ಚೆಗಳನ್ನು ಮಾಡಲಾರದೆ ಏನಪ್ಪಾ ಅಂದ್ರೆ ಇವತ್ತು 15ನೇ ಹಣಕಾಸಿನಲ್ಲಿ ಇರತಕ್ಕಂತ 2022 23 ನೇ ಸಾಲಿನಲ್ಲಿ ಇರತಕ್ಕಂತ ಅನುದಾನವನ್ನು 23 24 ನೇ ಸಾಲಿನಲ್ಲಿ ಇರತಕ್ಕಂತ ಅನುದಾನವನ್ನು ಏನಪ್ಪಾ ಅಂದ್ರೆ ಇವತ್ತು ಸತತವಾಗಿ ಸುಮಾರು 5 ತಿಂಗಳಲ್ಲಿ ಏನಪ್ಪಾ ಅಂದ್ರೆ ತಿಂಗಳಿಗೆ ಪ್ರತಿ ತಿಂಗಳಿಗೆ ಇವತ್ತು ಏನಪ್ಪಾ ಅಂದ್ರೆ ಹಣ ಲಪಟಾಯಿಸುವ ಜೊತೆಗೆ ಏನಪ್ಪಾ ಅಂದ್ರೆ ಇವತ್ತು ಈ 41 ಲಕ್ಷ ಚಿಲ್ಲರ್ ಏನಪ್ಪಾ ಅಂದ್ರೆ ಇವತ್ತು ಹಣ ದುರ್ಬಳಕೆ ಮಾಡಿದರೆ ಗ್ರಾಮದ ಅಭಿವೃದ್ಧಿ ಪರ ಏನಪ್ಪಾ ಅಂದ್ರೆ ಇವತ್ತು ಅಭಿವೃದ್ಧಿ ಆಗಿಲ್ಲ ಅವರು ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕೂಡ್ಕೊಂಡು ಏನಪ್ಪಾ ಅಂದ್ರೆ ಇವತ್ತು 15ನೇ ಹಣಕಾಸಿನಲ್ಲಿ ಇರತಕ್ಕಂತ ಅನುದಾನವನ್ನು ಏನಪ್ಪಾ ಅಂದ್ರೆ ಅವರು 14ನೇ ಹಣಕಾಸಿನಲ್ಲಿ ಏನಪ್ಪಾ ವರ್ಗಾವಣೆ ಮಾಡಿ ನೇರವಾಗಿ ಏನಪ್ಪಾ ಅಂದ್ರೆ ಕಳ್ಳತನ ದಂಧೆ ಕೇಳಿದ ಏನಪ್ಪಾ ಅಂದ್ರೆ ಇವತ್ತು ಹಣ ಲಪಟಾಯಿಸಿ ಇರತಕ್ಕಂತದ್ದು ಕಣ್ಣಿಗೆ ಕಾಣ್ತದೆ ಯಾಕಂದ್ರೆ 14ನೇ ಹಣಕಾಸಿನ ಯೋಜನೆ ಅನುದಾನದಲ್ಲಿ ಹಿಂದಿರತಕ್ಕಂತ ಪಿಡಿಒ ಅವರು ಏನಪ್ಪಾ ಅಂದ್ರೆ ಅದರ 14ನೇ ಹಣಕಾಸಿನ ಬಡ್ಡಿ ಹಣ ಮತ್ತು ಇನ್ನಿತರ ಉಳಿದ ಹಣವನ್ನು ಏನಪ್ಪಾ ಅಂದ್ರೆ ಒಂದು ಕ್ರಿಯೋಜನೆ ಪಟ್ಟಿಯನ್ನು ತಯಾರು ಮಾಡಿ ಅದನ್ನು ಜಿಲ್ಲಾ ಪಂಚಾಯಿತಿಯಿಂದ ಅಪ್ರೂವಲ್ ತಗೊಂಡು ಏನಪ್ಪಾ ಅವರು ಖರ್ಚು ಮಾಡಿ ಆ 14ನೇ ಹಣಕಾಸು ಜೀರೋ ಆಗಿತ್ತು ಆದರೆ ಈ ಪಿಡಿಒ ಏನಪ್ಪಾ ಅಂದ್ರೆ ಕಳ್ಳದಂದೆ ಕಿಳಿಯುವುದರ ಮುಖಾಂತರ ಏನಪ್ಪಾ ಅಂದ್ರೆ 15 ಮತ್ತು 16ನೇ 15ನೇ ಹಣಕಾಸು 2023 24ನೇ ಸಾಲಿನಲ್ಲಿ ಇರತಕ್ಕಂತ ಮತ್ತು 2022 23ನೇ ಸಾಲಿನಲ್ಲಿ ಇರತಕ್ಕಂತ ಹಣವನ್ನ ಏನಪ್ಪಾ ಅಂದ್ರೆ ಬಹಳಷ್ಟು ಸುಮಾರು 50 60 ಲಕ್ಷ ಪಂಚಾಯತ್ನಲ್ಲಿ ಇದ್ದಿದೆ ಅಂದ್ರೆ ಅಭಿವೃದ್ಧಿ ಪರ ಮಾಡಲಾರದೆ ಏನಪ್ಪಾ ಅಂದ್ರೆ ನೇರವಾಗಿ ಕಳತನದಂದ ಕೇಳಿದೆನಪ್ಪಾ ಅಂದ್ರೆ ಬಹಳಷ್ಟು ಹಂತ ಹಂತವಾಗಿ 6 ತಿಂಗಳಲ್ಲಿ ಏನಪ್ಪಾ ಅಂದ್ರೆ ಸುಮಾರು 41 ಲಕ್ಷ ಏನಪ್ಪಾ ಅಂದ್ರೆ ಇವತ್ತು ಹಗರಣ ಮಾಡಲ್ಲ ಏನಪ್ಪಾ ಅಂದ್ರೆ ಮುಂಚೂಣಿಯಲ್ಲಿ ಇರತಕ್ಕಂತ ಇಂತ ಭ್ರಷ್ಟ ಅಧಿಕಾರಿ ಏನಪ್ಪಾ ಅಂದ್ರೆ ಇವತ್ತು ಪತ್ರಕರ್ತ ಮಾಧ್ಯಮದವರು ಹೆಚ್ಚಿನ ಸುದ್ದಿ ಮಾಡಿ ಇಂತ ಅಧಿಕಾರಿಗಳನ್ನ ಏನಪ್ಪಾ ಅಂದ್ರೆ ಹುದ್ದೆಯಿಂದ ವಜಾಗೊಳಿಸಬೇಕಂತಕ್ಕಂತದ್ದು ಏನಪ್ಪಾ ಅಂದ್ರೆ ಇವತ್ತು ನಾನು ಇವತ್ತು ಆಗ್ರಹಿಸ್ತಾ ಇದ್ದೇನೆ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ನಾನು ಓಕಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನಾಗಿ ಸುಮಾರು 5 ವರ್ಷ ಸೇವೆ ಸಲ್ಲಿಸಿದ್ದೇನೆ ಸರ್ ಪ್ರವೀಣ್ ಕುಮಾರ್ ಅಂತಕಂತ ಅಲ್ಲಿ ಅವರ ಜೊತೆಲಿ ಇರತಕ್ಕಂತವರು ಅಧ್ಯಕ್ಷರು ಪಿಡಿಒ ಅವರು ನೇರವಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಏನಪ್ಪಾ ಅಂದ್ರೆ ಸುಮಾರು 16 ಜನ ಸದಸ್ಯರು ಇರತಕ್ಕಂತ ಒಂದು ಪಂಚಾಯತ್ ಆಗಿದೆ ಆ ಪಂಚಾಯತ್ನಲ್ಲಿ ಇರತಕ್ಕಂತ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ಏನಪ್ಪಾ ಅಂದ್ರೆ ಸಾಮಾನ್ಯ ಸಭೆಯಲ್ಲಿ ಒಂದು ಉದಾಹರಣೆ ನಾನು ಹೇಳ ಒಂದು ನೇರವಾಗಿ ಆರೋಪ ಮಾಡಲಕ್ಕೆ ಏನು ಸಾಧ್ಯ ಅಂದ್ರೆ ಸಾಮಾನ್ಯ ಸಭೆ ಈ ಪಿಡಿಒ ಅವರು ಬಂದ ಬಳಿಕ 6 ತಿಂಗಳಲ್ಲಿ ಫಸ್ಟ್ ಸಾಮಾನ್ಯ ಸಭೆಯಲ್ಲಿ ಏನು ಚರ್ಚೆಗಳಾಗುತ್ತವೆ ಬಿಆರ್ಜೆಎಫ್ ಅಂತಕ್ಕಂತ ಕೇಂದ್ರ ಸರ್ಕಾರದ ಅನುದಾನವೇನಪ್ಪಾ ಅಂದ್ರೆ ಇವತ್ತು ಸಾಮಾನ್ಯ ಸಭೆ ಅಜೆಂಡಾದಲ್ಲಿ ಇಡಲಾರದೆ ಚರ್ಚೆ ಮಾಡಲಾರದೆ ಏನಪ್ಪಾ ಅಂದ್ರೆ ಸುಮಾರು ಕಳಪೆ ಕಾಮಗಾರಿ ಮಾಡಲು ಏನಪ್ಪಾ ಅಂದ್ರೆ ಬಿಆರ್ಜೆಎಫ್ ಅಂತಕ್ಕಂತ ಅನುದಾನವೇನಪ್ಪಾ ಅಂದ್ರೆ ಯಾವುದೇ ಜಿಲ್ಲಾ ಪಂಚಾಯತ್ ಅನುಮತಿ ಇರಲಾರದೆ ಏನಪ್ಪಾ ಅಂದ್ರೆ ಖರ್ಚು ಮಾಡಲಕ್ಕೆ ಬರಲ್ಲ